ಹಲೋ ಎಲ್ರಿಗೂ ನಮಸ್ಕಾರ ವೈ ಕೆ ಯದಕುಮಾರ್ ಯೂಟ್ಯೂಬ್ ಚಾನಲ್ಗೆ ಸ್ವಾಗತ ನಾನು ಲಾವಣ್ಯ ಯದಕುಮಾರ್ ಇದ್ದೀನಿ ನಿಮಗೆ ನನ್ನ ಪರಿಚಯ ಇನ್ನೂ ಇಲ್ಲ ಅಂತಂದರೆ ನನ್ನೇ ಒಂದು ಇಂಟರ್ವ್ಯೂ ವೀಡಿಯೋ ಇದೆ ನೋಡ್ಬೋದು ಯಾಕೆ ನಾನು ಇಂಟರ್ವ್ಯೂ ವೀಡಿಯೋ ಇದೆ ನೋಡಿ ಅಂತ ಹೇಳ್ತಾ ಇದ್ದೀನಿ ಅಂದರೆ ಅದು ಕೆ ಸೆಟ್ ನೆಟ್ ಕ್ಲಿಯರ್ ಮಾಡಿರೋ ಇಂಟರ್ವ್ಯೂ ಆಗಿರೋದ್ರಿಂದ ನಾವು ಈಗ ತಿಳ್ಕೊಳ್ಳೋಕ್ಕೆ ಹೊರಡ್ತಾ ಇರೋಂಥ ಮಾಹಿತಿ ಕೂಡ ಕೆಸೆಟ್ ಬಗ್ಗೆನೇ ಆಗಿರೋದ್ರಿಂದ ನೀವು ಆ ಇಂಟರ್ವ್ಯೂ ವೀಡಿಯೋನ ನೋಡ್ಬೋದು ನಿಮಗೆ ಹೆಲ್ಪ್ ಆಗುತ್ತೆ ಜೊತೆಗೆ ನಾನು ಕೆಸೆಟ್ಗೆ ಬೇಕಾಗಿರುವಂತಹ ಟೀಚಿಂಗ್ ಆ್ಯಪ್ಟಿಟ್ಯೂಡ್ ಎರಡು ವೀಡಿಯೋಗಳನ್ನು ಮತ್ತು ಕಾಮರ್ಸ್ ಒಂದು ವೀಡಿಯೋದನ್ನು ಅಪ್ಲೋಡ್ ಮಾಡಿ ಮಾಡಿರ್ತೀನಿ ಸೊ ನೀವು ನೋಡಿ ಎಂಕರೇಜ್ ಮಾಡಿದ್ರೆ ಇನ್ನೊಂದಷ್ಟು ವಿಡಿಯೋಸನ್ನು ನಾನು ಮಾಡ್ತೀನಿ ಮೊದಲಿಗೆ ಈ ಮಾತು ಹೇಳ್ತಾ ವೆಲ್ಕಮ್ ಬ್ಯಾಕ್ ಅಗೈನ್ ಇವತ್ತಿನ ಈ ವಿಡಿಯೋದಲ್ಲಿ ನಮ್ಮ ಚಾನಲಲ್ಲಿ ಸಾಕಷ್ಟು ಕಮೆಂಟ್ಸ್ ಬರ್ತಾಯಿದ್ರು ಕೆ ಎ ಸಿ ಟಿ ಯಾವಾಗ ನಡೆಯುತ್ತೆ ಕೆ ಕೆ ಎ ಟಿ ಯಾವಾಗ ನಡೆಯುತ್ತೆ ಅಂತ ಅಂದರೆ ನಮಗೆಲ್ಲ ಹೋಪ್ಸ್ ಇತ್ತು ಡಿಸೆಂಬರಲ್ಲಿ ಮಾಡೇ ಮಾಡಬೇಕು ಯಾಕೆಂದರೆ ವರ್ಷಕ್ಕೊಂದ್ಸತಿ ಮಾಡ್ಕೊಂಬರೋ ಸಂಪ್ರದಾಯ ಥರ ಇರುತ್ತದು ಹಾಗಾಗಿ ಡಿಸೆಂಬರಲ್ಲಿ ಮಾಡೇ ಮಾಡ್ತಾರೆ ಅನ್ನೋ ಹೋಪ್ಸ್ ಇಟ್ಕೊಂಡು ಕಾಯ್ತಾ ಇದ್ವಿ ಆದರೆ ಸಮ್ ಅಡ್ಮಿನಿಸ್ಟ್ರೇಟಿವ್ ಇಶ್ಯೂಸಿಂದ ಕಾಲ್ ಮಾಡಿಲ್ಲ ಅನ್ನೋವಂಥದ್ದು ನೋಟಕ್ಕಿತ್ತು ನಾನು ಕೂಡ ಅದೇ ರಿಪ್ಲೇಸ್ನ ಇದ್ದೆ ಕಮೆಂಟ್ಗಳಿಗೆ ಆದರೆ ಇದನ್ನು ಮೀರಿ ಇನ್ನೊಂದು ಹೊಸ ವಿಷಯ ನಾವು ತಿಳ್ಕೊಬೇಕಾಗೋದೇನು ಅಂದರೆ ಸೊ ಕೆ ಇ ಅವ್ರಿಗೆ ಈ ಕೇಸಟನ್ನು ನಡೆಸೋದನ್ನು ಕೊಡ್ತಾ ಇದ್ದಾರೆ ಸೊ ಈ ವಿಷಯವನ್ನು ನಾವು ಸಂಪೂರ್ಣವಾಗಿ ತಿಳ್ಕೊಳ್ಳೋ ಮುಂಚೆ ನೀವೂ ನಮ್ಮ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿಲ್ಲ ಅಂದರೆ ಪ್ಲೀಸ್ ಸಬ್ಸ್ಕ್ರೈಬ್ ಮಾಡಿ ಜೊತೆಗೆ ಬೆಲ್ಲೈಕೋನನ್ನು ಹೊತ್ತಿದ್ರೆ ನಾವು ಯಾವುದೇ ವೀಡಿಯೋ ಹಾಕಿದ ತಕ್ಷಣ ಅಪ್ಡೇಟ್ಸ್ ಬರುತ್ತೆ ಪ್ರತಿ ಗೌರ್ಮೆಂಟ್ ಜಾಬ್ ವೀಡಿಯೋಸ್ ಕೆ ಸಿಟಿ ನೆಟ್ ನೋಟಿಫಿಕೇಷನ್ಸ್ ಡಿಫ್ರೆಂಟ್ ಗೌರ್ಮೆಂಟ್ ಜಾಬ್ ಸ್ಯಾಲ್ರೀಸ್ ಸರ್ಕಾರದ ನಡಾವಳಿಗಳ ಬಗ್ಗೆ ಸಿಂಧುತ್ವದ ವೀಡಿಯೋಸ್ ಬಗ್ಗೆ ಸಾಕಷ್ಟು ವೀಡಿಯೋಸ್ ನಿಮಗೆ ಸಿಗುತ್ತೆ ಗೊತ್ತಿದೆ ಜೊತೆಗೆ ವಿಡಿಯೋ ಇಷ್ಟ ಆದರೆ ಕೊನೆಗೆ ಒಂದು ಲೈಕ್ ಮಾಡಿ ನಿಮ್ಮ ಫ್ರೆಂಡ್ಸ್ ಕೂಡ ಶೇರ್ ಮಾಡಿ ಸಪೋರ್ಟ್ ಮಾಡಿ ಅಂತ ಹೇಳ್ತಾ ವಿಷಯ ಏನಂದರೆ ಕರ್ನಾಟಕ ರಾಜ್ಯ ಸಹಾಯಕ ಪ್ರಾಧ್ಯಾಪಕರ ಅರ್ಹತಾ ಪರೀಕ್ಷೆ ಅನ್ನು ಕರ್ನಾಟಕ ಪರೀಕ್ಷಾ ಪಾದಿ ಪ್ರಾಧಿಕಾರದ ಮೂಲಕ ನಡೆಸುವ ಕುರಿತು ನಿಮಗೆಲ್ಲ ಗೊತ್ತಿದೆ ಗೊತ್ತಿಲ್ಲದೆ ಒಂದು ಸಣ್ಣ ಹಿಂಟ್ ಥರ ಇರಲಿ ಅಂತ ನಾವು ಡಿಗ್ರಿ ಕಾಲೇಜ್ ಲೆಕ್ಚರರ್ ಅಂದರೆ ಅಸಿಸ್ಟೆಂಟ್ ಪ್ರೊಫೆಸರ್ ಸಹಾಯಕ ಪ್ರಾಧ್ಯಾಪಕರಾಗಬೇಕು ಅಂದರೆ ಈ ಎಲಿಜಿಬಿಲಿಟಿ ಕ್ರೈಟೀರಿಯಾವನ್ನು ಫಸ್ಟು ಆಗಬೇಕು ಸೊ ಕೆ ಸೆಟ್ ಅನ್ನೋದು ಜಸ್ಟ್ ಆ್ಯಂಡ್ ಎಲಿಜಿಬಿಲಿಟಿ ಎಕ್ಸಾಮ್ ಸೊ ಇದನ್ನು ನಡೆಸ್ಕೊಡೋದಕ್ಕೆ ಒಬ್ಬರಿಗೆ ಉಸ್ತುವಾರಿ ಕೊಡಬೇಕು ಸೊ ಎರಡು ಸಾವಿರದ ಹನ್ನೊಂದರಿಂದ ಕೆ ಸೆಟ್ ನಡೀತಾ ಬಂದಿದೆ ಆಗ್ಲಿಂದನೂ ಇದನ್ನು ಮೈಸೂರು ವಿಶ್ವವಿದ್ಯಾನಿಲಯಕ್ಕೆ ಕೊಟ್ಟಿದ್ದಾರೆ ನಡೆಸ್ಕೊಂಡು ಬರ್ತಾನೆ ಇದ್ದಾರೆ ಅದ್ರ ಜೊತೆಗೆ ನಿಮಗೆ ಕೆ ಇ ಎ ಬಗ್ಗೆಯೂ ಗೊತ್ತಿರುತ್ತೆ ಕರ್ನಾಟಕ ಎಕ್ಸಾಮಿನೇಷನ್ ಅಥಾರಿಟಿ ಸೊ ಕೆ ಇ ಎ ಒಂದು ಇಂಡಿವಿಜುವಲ್ ಸಂಸ್ಥೆ ಇದೇನು ಮಾಡಿಕೊಡುತ್ತೆ ಎಲ್ಲ ಪರೀಕ್ಷೆಗಳು ವಿಧ ವಿಧವಾದಂಥ ಪರೀಕ್ಷೆಗಳನ್ನು ನಡೆಸ್ಕೊಡುತ್ತೆ ಸಿ ಇ ಟಿಗಳನ್ನು ನಡೆಸ್ಕೊಡುತ್ತೆ ಸೊ ನಮ್ಮ ಅಸಿಸ್ಟೆಂಟ್ ಪ್ರೊಫೆಸರ್ ಎಕ್ಸಾಮ್ಸನ್ನು ಕೂಡ ಕೆ ಇ ಅವರೇ ಮಾಡಿಕೊಟ್ಟಿದ್ದಾರೆ ಈಗ ಪ್ರಾಂಶುಪಾಲರ ನೋಟಿಫಿಕೇಷನ್ ಕೂಡ ಆಗಿದೆ ಸೊ ಈ ಕೆ ಇ ಅವರಿಗೆ ಈ ಸ್ವತಂತ್ರ ಸಂಸ್ಥೆಗೆ ಕೊಡ್ತಾ ಇದ್ದಾರೆ ಮೈಸೂರು ಯೂನಿವರ್ಸಿಟಿಯಿಂದ ಕಾರಣ ಏನು ಅಂತ ಇಲ್ಲಿ ತಿಳ್ಕೊಳ್ಳೋಣ ಸೊ ಆ್ಯಕ್ಚುಲಾಗಿ ಎರಡು ಸಾವಿರದ ಇಪ್ಪತ್ತರಿಂದ ಮೂರು ಪರೀಕ್ಷೆಗಳು ಅಂದರೆ ಮೂರು ವರ್ಷಕ್ಕೊಮ್ಮೆ ಅದು ಮತ್ತೆ ಬೇರೆಯವ್ರಿಗೆ ಕೊಡಬೇಕಾ ಅವ್ರಿಗೆ ಉಳಿಸ್ಬೇಕಾ ಅನ್ನೋದನ್ನು ನಿರ್ಧಾರ ಮಾಡುತ್ತೆ ಯು ಜಿ ಸಿ ವಿಶ್ವವಿದ್ಯಾಲಯ ಧನ ಸಹಾಯ ಆಯೋಗ ಆದರೆ ಆ ಮೂರು ವರ್ಷ ಮಾಡಿ ಅಂತ ಕೊಟ್ಟಿದ್ದರೂ ಕೂಡ ಇಪ್ಪತ್ತರಲ್ಲಿ ಸಕ್ಸಸ್ಫುಲ್ ಮಾಡುತ್ತೆ ಇಪ್ಪತ್ತೊಂದರಲ್ಲೂ ಮಾಡಿದೆ ಆದರೆ ಇಪ್ಪತ್ತೊಂದರಲ್ಲಿ ಸಾಕಷ್ಟು ದೂರುಗಳು ಬಂದಿದೆ ನೋಡಿ ಇಲ್ಲಿ ಸಂಪೂರ್ಣವಾಗಿ ಓದ್ತೀನಿ ಆದರೆ ಮೈಸೂರು ವಿಶ್ವವಿದ್ಯಾಲಯದಲ್ಲಿ ಜುಲೈ ಎರಡು ಸಾವಿರದ ಇಪ್ಪತ್ತೊಂದರಲ್ಲಿ ನಡೆದ ಕೆಸೆಟ್ ಪರೀಕ್ಷೆಯಲ್ಲಿ ಅವ್ಯವಹಾರ ನಡೆದಿದೆ ಎಂದು ಹಾಗೂ ಈ ಪ್ರಕ್ರಿಯೆಗೆ ಮೈಸೂರು ವಿಶ್ವವಿದ್ಯಾಲಯದ ಕೆಸೆಟ್ ಪರೀಕ್ಷೆಯ ಸಂಯೋಜಕರು ಹಾಗೂ ಇತರರು ಸಂಪೂರ್ಣ ಹೊರೆ ಹೊಣೆಗಾರರೆಂದು ದೂರುಗಳು ಬಂದಿದ್ದು ಇದರ ಬಗ್ಗೆ ಮೇಲೆ ಓದಲಾದ ಕ್ರಮ ಸಂಖ್ಯೆ ನಾಲ್ಕರ ಆದೇಶದಲ್ಲಿ ಪ್ರತ್ಯೇಕ ತನಿಖೆಗೆ ಸಮಿತಿ ರಚಿಸಿ ಆದೇಶಿಸಲಾಗಿದೆ ಇಲ್ಲಿ ನನ್ನ ಒಂದು ಪ್ರಿಡಿಕ್ಷನ್ ಅಥವಾ ಅಸಂಪ್ಷನ್ ಅಂತಲೇ ನೀವು ಅನ್ಕೋಬೋದು ಇಟ್ಸ್ ಮೈ ಪರ್ಸ್ನಲ್ ಒಪಿನಿಯನ್ ಏನಂದರೆ ಈ ಸರಿ ಕೇಸೆ ಎರಡು ಸಾವಿರದ ಇಪ್ಪತ್ತೊಂದರಲ್ಲಿ ಬರೆದೋರಿಗೆ ಒಂದು ಪ್ರೆಷರ್ ಇತ್ತು ಕ್ಲಿಯರ್ ಆಗಿ ರಿಸಲ್ಟ್ಸ್ ಕಾಯ್ತಾಯಿದ್ರು ನಮಗೊಂದು ಅವಕಾಶ ಕೊಡಲೇಬೇಕು ಕೆ ಎಸ್ ಎಚ್ ಬಾರ್ದವ್ರಿಗೆ ಅಸ್ಟೆಂಟ್ ಪ್ರೊಫೆಸರು ಯಾಕೆಂದ್ರೆ ತಿರುಗಿ ಐದು ವರ್ಷಕ್ಕೊಮ್ಮೆ ಕಾಲ್ ಆಗೋದು ಅಂತ ಸೊ ಆಗ ತುಂಬ ಪ್ರೆಷರ್ ಇದ್ದಾಗ ಸಾಕಷ್ಟು ಜನ ನಾವು ಎಲಿಜಿಬಲ್ ಆದರೆ ಅಸ್ಟೆಂಟ್ ಪ್ರೊಫೆಸರ್ ಆಗ್ಬೋದು ಅನ್ನೋ ಆಸೆಗೆ ಈ ಕೆಲಸಕ್ಕೆ ಈ ಕೃತ್ಯಕ್ಕೆ ಕೈ ಹಾಕಿರ್ತಾರೆ ಹಾಗಾಗಿ ಅಷ್ಟು ವರ್ಷದಲ್ಲಿ ದೂರು ಇಲ್ಲದೆ ಇರೋದು ಅಂದರೆ ಸಣ್ಣ ಪ್ರಮಾಣ ಇತ್ತೇನೋ ಬಹುಶಃ ಆದರೆ ಈ ದೊಡ್ಡ ಪ್ರಮಾಣದಲ್ಲಿ ದೂರುಗಳು ಬರೋದಕ್ಕೆ ಸಾಧ್ಯ ಆಗಿದ್ದು ಈ ಕಾರಣ ಅಂತ ನನ್ನ ಅಭಿಪ್ರಾಯ ನಿಮ್ಮ ಅಭಿಪ್ರಾಯ ಏನು ಅಂತ ಕಮೆಂಟ್ ಮಾಡಿ ತಿಳಿಸಿ ಈ ರೀತಿಯ ಅವ್ಯವಹಾರಗಳು ನಡೆದಲ್ಲಿ ಅರ್ಹತೆ ಇರುವ ಅಥವಾ ಪ್ರತಿಭಾವಂತ ಸಾವಿರಾರು ಅಭ್ಯರ್ಥಿಗಳೇ ಅನ್ಯಾಯವಾಗುವುದರಿಂದ ಹಾಗೂ ಮುಂಬರುವ ಯುವ ಪೀಳಿಗೆಗೆ ಗುಣಮಟ್ಟದ ಶೈಕ್ಷಣಿಕ ವ್ಯವಸ್ಥೆ ಕಲ್ಪಿಸಲು ಸಾಧ್ಯವಾಗದೇ ಇರುವುದರಿಂದ ಪರೀಕ್ಷೆಯಲ್ಲಿ ಪಾರದರ್ಶಕತೆಯನ್ನು ತರಲು ಕೇಸೆಟ್ ಪರೀಕ್ಷೆಯನ್ನು ಸ್ವತಂತ್ರ ಸಂಸ್ಥೆ ನಡೆಸುವುದು ಸೂಕ್ತವಾಗಿರುತ್ತದೆಯೇ ಹೊರತು ಯಾವುದೇ ವಿಶ್ವವಿದ್ಯಾನಿಲಯದಿಂದಲ್ಲ ಎಂಬುದನ್ನು ಮನಗಂಡು ಸರ್ಕಾರವು ಮೈಸೂರು ವಿಶ್ವವಿದ್ಯಾಲಯವು ಎರಡು ಸಾವಿರದ ಇಪ್ಪತ್ತೊಂದು ಜುಲೈನಲ್ಲಿ ನಡೆಸಿದ ಕೆಸೆಟ್ ಪರೀಕ್ಷೆಯಲ್ಲಿ ನಡೆದ ಅವ್ಯವಹಾರಗಳ ಹಿನ್ನೆಲೆಯಲ್ಲಿ ಇಪ್ಪತ್ತೆರಡನೇ ಸಾಲಿನ ಕರ್ನಾಟಕ ರಾಜ್ಯ ಸಹಾಯಕ ಪ್ರಾಧ್ಯಾಪಕರ ಪರೀಕ್ಷಾ ಅರ್ಹತಾ ಪರೀಕ್ಷೆಯನ್ನು ಕರ್ನಾಟಕ ಪರೀಕ್ಷಾ ಪ್ರಾಧಿಕಾರದ ಮೂಲಕ ನಡೆಸಲು ತೀರ್ಮಾನಿಸಿ ಅದರಂತೆ ಈ ಕೆಳಕಂಡ ಆದೇಶ ನನಗೆ ಗೊತ್ತು ಇದೆಲ್ಲ ತಿಳ್ಕೊಂಡ್ಮೇಲೆ ನಿಮಗೊಂದು ಡೌಟ್ ಬರ್ತಾ ಇರುತ್ತೆ ಓಕೆ ಮೇಡಮ್ ಆಯಿತು ಹಾಗಾದರೆ ನೆಕ್ಸ್ಟ್ ಕೇಸೆಟ್ ಯಾವಾಗ ಅದೇ ಪ್ರಶ್ನೆಯನ್ನು ನೀವೆಲ್ಲ ಕಮೆಂಟ್ ಮಾಡ್ತೀರಾ ಅಂತ ಎರಡು ಸಾವಿರದ ಹನ್ನೊಂದರಲ್ಲಿ ನಡೆದಾಗ ಹನ್ನೆರಡರಲ್ಲಿ ನಡೀಲಿಲ್ಲ ಅದು ಬಿಟ್ಟರೆ ಇನ್ನು ಕಂಟಿನ್ಯೂಸ್ ಆಗಿ ನಡ್ಕೊ ಬರ್ತಾಯಿತ್ತು ಆದರೆ ಎರಡು ಸಾವಿರದ ಹತ್ತೊಂಬತ್ತರಲ್ಲಿ ಕೂಡ ನಡೀಲಿಲ್ಲ ಸೊ ಹೀಗೆ ಒಂದೊಂದು ವರ್ಷ ಸ್ಕಿಪ್ ಆಗೋ ಸಾಧ್ಯತೆಯೂ ಇರೋದರಿಂದ ಈ ವರ್ಷ ಬರ ಬರಬೇಕಾದಂತಹ ನಡಿಬೇಕಾದಂಥ ಕೇಸೆಟ್ ಕತೆ ಮುಗಿತು ಅಂತಲೇ ನಾವು ಅರ್ಥ ಮಾಡ್ಕೋಬೇಕು ಇನ್ನು ಮುಂದಿನ ವರ್ಷ ಕಾಲಾಗುತ್ತೆ ಇದನ್ನು ನೆಗೆಟಿವ್ ಆಗಿ ತೊಗೊಳ್ದೆ ಪಾಸಿಟಿವ್ ಆಗಿ ತೊಗೊಂಡು ಇನ್ನಷ್ಟು ಪ್ರಿಪ್ರೇಷನ್ ಮಾಡಿ ಸೊ ಸಾಕಷ್ಟು ಜನ ಸ್ಟೂಡೆಂಟ್ಸ್ ಈಗ ಎಮ್ ಕಾಮ್ಗೆ ಜಾಯ್ನ್ ಆಗಿರ್ತೀರ ನೀವು ಕೂಡ ಅಟೆಂಡ್ ಮಾಡಬಹುದು ನೀವು ಕೂಡ ಕ್ಲಿಯರ್ ಮಾಡ್ಕೋಬೋದು ಈಗಲೇ ಮಾಡಿಕೊಂಡ್ರೆ ದಿ ಬೆಸ್ಟ್ ಅಂತ ಹೇಳ್ತೀನಿ ನನ್ನ ಕಡೆಯಿಂದ ಸಿನ್ಸ್ ಐ ಆಲ್ಸೋ ಕ್ಲಿಯರ್ಡ್ ಇನ್ ದಟ್ ವೇ ಸೊ ಹಾಗಾಗಿ ಇದನ್ನು ಪಾಸಿಟಿವ್ ಆಗಿ ತೊಗೊಂಡು ಪ್ರಿಪ್ರೇಷನನ್ನು ಸ್ಟಾರ್ಟ್ ಮಾಡಿ ವರ್ಕ್ ಮಾಡಿ ಸೊ ದಟ್ ನಿಮಗೆ ನೆಟ್ಗೂ ಕೂಡ ಯೂಸ್ ಆಗುತ್ತೆ ನೆಟ್ಟಲ್ಲಿ ಜಾಸ್ತಿ ಸ್ಕೋರ್ ಮಾಡಿ ಜೆ ಆರ್ ಎಫ್ ಮಾಡಿಕೊಂಡ್ರೆ ನೆಕ್ಸ್ಟ್ ಎ ಪಿ ಕಾಲ್ ಆಗೋಷ್ಟೊತ್ತಿಗೆ ನೀವೆಲ್ಲ ಪಿ ಎಚ್ ಡಿ ಕೂಡ ಮಾಡ್ಕೋಬೋದು ವಿತ್ ಅ ಸ್ಟೈಫಂಡ್ ಹಾಗಾದರೆ ಕೆ ಇ ಅವ್ರು ವಹಿಸಿದ್ರೆ ಮತ್ತೇನು ನಡೆಯೋದಿಲ್ವಾ ಹಗರಣ ಅಂತ ನಿಮಗೆ ಪ್ರಶ್ನೆ ಬರ್ಬೋದು ಅದು ಮುಂದಿಂದು ಸೊ ಅವರಿಗೆ ಕೊಟ್ಟ ನಂತರ ದೂರುಗಳು ಬರುತ್ತಾ ಅಥವಾ ಸರಿಯಾಗಿ ನಡೆಸ್ಕೊಂಡು ಹೋಗ್ತಾರ ಅಂತ ನೋಡೋಣ ಆದರೆ ಚೆನ್ನಾಗಿ ನಡೆಸ್ಕೊಡ್ತಾರೆ ಅನ್ನೋ ಹೋಪ್ಸ್ ಇಟ್ಕೊಂಡು ಎಲ್ಲರೂ ಓದೋದಕ್ಕೆ ಶುರು ಮಾಡೋಣ ಇಲ್ಲಿ ಮುಖ್ಯವಾಗಿ ನಿಮ್ಗೆ ಇನ್ನೊಂದು ಲೈನನ್ನು ಹೈಲೈಟ್ ಮಾಡೋಕ್ಕೆ ಇಷ್ಟಪಡ್ತೀನಿ ಮುಂದಿನ ಆದೇಶದವರೆಗೆ ಕೆ ಎಟ್ ಪರೀಕ್ಷೆಯನ್ನು ಕರ್ನಾಟಕ ಪರೀಕ್ಷಾ ಪ್ರಾಧಿಕಾರದ ಮೂಲಕ ನಡೆಸುವಂತೆ ಆದೇಶಿಸಲಾಗಿದೆ ಅಂದರೆ ನೆಕ್ಸ್ಟ್ ರಿವ್ಯೂಸ್ ನಡೆದ ಮೇಲೆ ಎಕ್ಸಾಮ್ಸ್ ಆದಮೇಲೆ ಮತ್ತೆ ಕೆ ಇ ಅವ್ರಿಗೆ ಕೊಡಬೇಕಾ ಉಳಿಸ್ಕೋಬೇಕಾ ಅಥವಾ ಮೈಸೂರು ಯೂನಿವರ್ಸಿಟಿ ಅವ್ರಿಗೆ ಕೊಡಬೇಕಾ ಅನ್ನೋದನ್ನು ಡಿಸೈಡ್ ಮಾಡ್ತಾರೆ ಕರ್ನಾಟಕ ರಾಜ್ಯಪಾಲರ ಅಜ್ಞಾನುಸಾರ ಮತ್ತು ಅವರ ಹೆಸರಿನಲ್ಲಿ ಈ ಆದೇಶ ಆಗಿರುತ್ತದೆ ಥ್ಯಾಂಕ್ ಯು ವೆರಿ ಮಚ್ ವಿಡಿಯೋ ನಿಮ್ಗೆ ಇಷ್ಟ ಆಗಿದ್ದಲ್ಲಿ ಲೈಕ್ ಮಾಡಿ ಹೇಳಿದ್ನಲ್ಲ ಟೀಚಿಂಗ್ ವಿಡಿಯೋಸ್ ಇವೆ ಫಾಲೋ ಮಾಡಿ ಒಂದು ಸಪೋರ್ಟ್ ಮಾಡಿ ಅಂತ ಹೇಳ್ತೀನಿ ಕಾಮರ್ಸ್ ಕ್ಯಾಂಡಿಡೇಟ್ಸ್ಗೆ ಒಂದು ವೀಡಿಯೋ ಮಾಡಿದ್ದೀನಿ ಜೊತೆಗೆ ಇಂಟರ್ವ್ಯೂ ನೋಡಿದ್ರೆ ನಿಮ್ಗೊಂದಷ್ಟು ಟಿಪ್ಸ್ ಸಿಗುತ್ತೆ ಸೊ ಥ್ಯಾಂಕ್ ಯು ವೆರಿ ಮಚ್